ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿದೆ, ಯಾವಾಗಲೂ ದುಡ್ಡಿಂದೇ ಸಮಸ್ಯೆ ನಮಗೆ ಬರ್ತಾ ಇರುತ್ತೆ, ಸಾಲಗಳು ಹೆಚ್ಚಾಗಿ ತೀರಿಸೋದಕ್ಕಾಗ್ತಾ ಇಲ್ಲ, ನಾವು ಅಭಿವೃದ್ಧಿ ಆಗೋಕೆ ಆಗ್ತಾ ಇಲ್ಲ, ಏನೇ ಮಾಡಿದ್ರೂ ನಾವು ಸ್ವಂತ ಮನೆ ಕಟ್ಸೋದಕ್ಕಾಗ್ತಾ ಇಲ್ಲ, ಸೈಟ್ ತೊಗೊಂಡಿದ್ದೀವಿ ಮನೆ ಅರ್ಧಂಬರ್ಧ ಕಟ್ಟಿದ್ದೀವಿ, ಇಲ್ಲ ಮನೆ ಕಟ್ಟಿ ಪೇಂಟ್ ಮಾಡ್ಸೋಕ್ಕೂ ಕೂಡ ದುಡ್ಡು ಸಾಲ್ತಾ ಇಲ್ಲ, ಈ ರೀತಿಯಾಗಿ ಅಭಿವೃದ್ಧಿನೇ ಇಲ್ಲ. ಚಿನ್ನ ಒಡವೆ ತೊಗೊಳ್ಳೋಣ ಅಂದರೆ ಯಾವುದಕ್ಕೂ ದುಡ್ಡು ಹೊಂದಲ್ಲ, ಮಕ್ಕಳು ಮದುವೆ ಆಗ್ತಾ ಇಲ್ಲ, ಕೆಲಸ ಕಾರ್ಯದಲ್ಲಿ ಯಾವಾಗಲೂ ಅಡೆತಡೆಗಳು, ಯಾವಾಗಲೂ ನಷ್ಟ ಅನ್ನೋದೇ ಕಾಡ್ತಾ ಇರುತ್ತೆ. ಅಂದರೆ ನಿಮಗೆ ನರದೃಷ್ಟಿ ದೋಷ ಇದೆ ಅಂತಲೇ ಅರ್ಥ. ನರದೃಷ್ಟಿ ದೋಷ ಅಂದರೆ ಅಕ್ಕಪಕ್ಕದವರ, ಸಂಬಂಧಿಕರ ಅಥವಾ ಸ್ನೇಹಿತರ ಒಂದು ದೃಷ್ಟಿ, ಒಂದು ಕೆಟ್ಟ ದೃಷ್ಟಿ ನಿಮ್ಮ ಕುಟುಂಬದ ಮೇಲೆ ಇಲ್ಲವ ನಿಮ್ಮ ಮೇಲೆ ಬಿದ್ದಿದೆ ಅಂತಲೇ ಅರ್ಥ. ಈ ರೀತಿಯಾದಾಗ ಯಾವುದೇ ಕೆಲಸ ಕಾರ್ಯದಲ್ಲೂ ಏಳಿಗೆ ಆಗೋದಿಲ್ಲ, ಎಲ್ಲಿ ಏನೇ ಕೆಲಸ ಪ್ರಾರಂಭ ಮಾಡಿದ್ರೂ ನಷ್ಟ ಅನ್ನೋದೇ ಆಗುತ್ತೆ. ವ್ಯಾಪಾರ ಅಭಿವೃದ್ಧಿ ಕೂಡ ನಮಗಾಗೋದಿಲ್ಲ. ನಾವೇನಾದ್ರು ಚೆನ್ನಾಗಿ ವ್ಯಾಪಾರ ಅಭಿವೃದ್ಧಿ ಮಾಡ್ಕೊತಾ ಇದ್ದೀವಿ, ಒಳ್ಳೆ ಬಿಸ್ನೆಸ್ ನಡೀತಾ ಇದೆ ಅಂದರೆ ಸ್ವಲ್ಪ ದಿನ ಚೆನ್ನಾಗಿರುತ್ತೆ, ಇದ್ದಕ್ಕಿದ್ದಂಗೆ ವ್ಯಾಪಾರ ಡಲ್ ಆಗೋದು, ಡೌನ್ ಆಗೋದಾದರೆ ಇದು ಅಕ್ಕಪಕ್ಕದವರ ಒಂದು ಶತ್ರುಗಳ ಕಾಟ ಇದೆ ಅಂತಲೇ ಅರ್ಥ. ಶತ್ರುಗಳ ಒಂದು ದೃಷ್ಟಿದೋಷ ಏನಿರುತ್ತೆ ಅದು ನಮ್ಮ ಮೇಲೆ ನೇರವಾಗಿ ಬೀಳುತ್ತೆ. ಅವರು ದೃಷ್ಟಿ ಇಡುವಂಥದ್ದು, ನಮ್ಮ ಬಗ್ಗೆ ಮಾತಾಡುವಂಥದ್ದು ಹಿಂದೆ ಹೋಗಿ ನಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ, ಹಿತಶತ್ರುಗಳು ಅಂತ ಹೇಳ್ತಾರೆ. ಇಂಥವರ ಒಂದು ದೃಷ್ಟಿಗಳಿಂದ ನಮಗೆ ದೋಷಗಳು ಹೆಚ್ಚಾಗುತ್ತೆ, ಇದರಿಂದ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಏಳಿಗೆ ಆಗೋದಿಲ್ಲ. ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ ಬೆಳ್ಳುಳ್ಳಿಯಿಂದ ಈ ಸಣ್ಣ ತಂತ್ರವನ್ನು ಮಾಡ್ಕೋಬೇಕು. ಈ ರೀತಿ ಮಾಡಿದ್ರೆ ನೀವು ಬೆಳ್ಳುಳ್ಳಿಯಿಂದ ಯಾವುದೇ ರೀತಿಯಾದಂತಹ ನರದೃಷ್ಟಿ ದೋಷಗಳು ನಿಮಗೆ ಕಾಡೋದಿಲ್ಲ, ಎಲ್ಲ ರೀತಿಯಲ್ಲೂ ಏಳಿಗೆ ಆಗುತ್ತೆ, ಹಣಕಾಸಿನ ಸಮಸ್ಯೆಗಳು ದಿನೇ ದಿನೇ ಕಡಿಮೆ ಆಗುತ್ತೆ, ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆಗಳು ಏನೇ ತಾಂಡವಾಡ್ತಾಯಿದ್ರು ಕೂಡ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಮನೆಯಲ್ಲಿ ಸುಖಶಾಂತಿ ಬೇಕು, ಗಂಡ ಹೆಂಡತಿ ಚೆನ್ನಾಗಿರಬೇಕು, ಮನೆಯಲ್ಲಿ ನೆಮ್ಮದಿ ಇಲ್ಲ ಅನ್ನೋರು ತಪ್ಪದೇ ಬೆಳ್ಳುಳ್ಳಿಯಿಂದ ಈ ತಂತ್ರವನ್ನು ಮಾಡಬೇಕು. ಏನು ಮಾಡಬೇಕು, ಹೇಗೆ ಮಾಡಬೇಕು ಗುರುಗಳೇ ಅನ್ನೋದು ನಾನು ತಿಳಿಸ್ಕೊಡ್ತೀವಿ ಬನ್ನಿ. ನೀವೇ ನಮ್ಮ ದೇಗುಲದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಾವು ನೀಡುವಂತಹ ಎಲ್ಲ ಮಾಹಿತಿಗಳು ನಿಮಗೆ ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಒಂದು ಬೆಳ್ಳುಳ್ಳಿ ಉಂಡೆಯನ್ನು ತೆಗೆದುಕೊಳ್ಬೇಕು. ಬೆಳ್ಳುಳ್ಳಿ ಉಂಡೆಯನ್ನು ಮಂಗಳವಾರದ ದಿನ ಬೆಳಿಗ್ಗೆ 9 ಗಂಟೆಯ ಒಳಗಡೆ ಸ್ನಾನ ಮಡಿಗಳನ್ನ ಮಾಡಿ ಪೂಜೆಗಳನ್ನ ನೀವು ಮಾಡ್ತಿರಲ್ಲ, ಪೂಜೆ ಮಾಡೋ ಸಂದರ್ಭದಲ್ಲಿ ಒಂದು ಬೆಳ್ಳುಳ್ಳಿ ಉಂಡೆಯನ್ನು ತೆಗೆದುಕೊಂಡು ಚೆನ್ನಾಗಿರೋದನ್ನ ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡ್ಕೋಬೇಕು. ಪೂಜೆಯನ್ನು ಮಾಡಬೇಕಾದ್ರೆ ಕೇಳ್ಕೊಳ್ಳಿ, ನರದೃಷ್ಟಿ ದೋಷಗಳು, ಅಕ್ಕಪಕ್ಕದವರಾಗಿರ್ಬೋದು, ಸ್ನೇಹಿತರು, ಸಂಬಂಧಿಕರು, ಇವ್ರು ಯಾರು ನಮಗೆ ದೃಷ್ಟಿಯನ್ನು ನಮ್ಮ ಬಗ್ಗೆ ಏನಾದ್ರು ಮಾತಾಡ್ಕೊಂಡ್ರೆ ದೃಷ್ಟಿಗಳನ್ನ ತಗಲಬಾರ್ದು ನಮಗೆ, ನಮ್ಮ ಕುಟುಂಬಕ್ಕೆ ಚೆನ್ನಾಗಿ ಬಾಳಬೇಕು ಬದುಕಬೇಕು ನಾವು ಅಂತ ದೇವರಲ್ಲಿ ಸಂಕಲ್ಪವನ್ನು ಮಾಡ್ಕೊಂಡು ಮನೆ ದೇವರ ಸಂಕಲ್ಪವನ್ನು ಮಾಡ್ಕೋಬೇಕು. ಅವತ್ತಿನ ದಿನ ನೀವು ಮಂಗಳವಾರ ಮನೆ ದೇವರು ಯಾವುದಿರುತ್ತೆ ನಿಮ್ಮದು, ಮನೆ ದೇವರಿಗೆ ಕೇಳಿಕೊಂಡು ಆ ಬೆಳ್ಳುಳ್ಳಿನ ಪೂಜೆ ಮಾಡಿಕೊಂಡು ನಿಮ್ಮ ಪರ್ಸ್ನಲ್ಲಿ ಇಲ್ಲ ನಿಮ್ಮ ಜೇಬ್ನಲ್ಲಿ ಇಲ್ಲ ಹೆಣ್ಮಕ್ಳಾದರೆ ತಮ್ಮ ಬ್ಯಾಗ್ನಲ್ಲಿ ಇಟ್ಕೋಬೇಕು. ಒಂದು ಸಲ ಇಟ್ಟರೆ ಮುಗೀತು, ಅದು ಒಣಗೋದ್ರೂ ಪರವಾಗಿಲ್ಲ, ಅದನ್ನು ಒಂದು ಬಟ್ಟೆಗೆ ಸುತ್ತಿ ಇಟ್ಕೋಬೋದು, ಇಲ್ಲ ನೇರವಾಗಿ ಒಂದು ಪೇಪರ್ನಲ್ಲಿ ಸುತ್ತಿ ನೀವು ನಿಮ್ಮ ಬ್ಯಾಗ್ನಲ್ಲಿ ಪರ್ಸ್ನಲ್ಲಿ ಇಟ್ಕೋಬೋದು. ಈ ರೀತಿ ಇಟ್ಕೊಂಡ್ಬಿಟ್ರೆ ಸಾಕಾಗೆಲ್ಲ ಸರಿ ಹೋಗ್ಬಿಡುತ್ತಾ ಇಲ್ಲ. ಇದನ್ನು ಇಟ್ಕೊಂಡಿನ ದಿನದಿಂದಲೇ ನೀವು ಒಂದು ತಂತ್ರವನ್ನು ಶುರು ಮಾಡಬೇಕು. ಏನದು ಅಂದರೆ ಗಂಧವನ್ನು ತಂದು ಇಟ್ಕೊಂಡಿರಬೇಕು ಮನೆಯಲ್ಲಿ, ಅವತ್ತಿನ ದಿನದಿಂದನೇ ಗಂಧನ ಅಣೆಗಚ್ತಾ ಬನ್ನಿ. ನೀವೆಲ್ಲೇ ಹೊರಗಡೆ ಹೋಗ್ತಾ ಇರಿ, ಕೆಲಸಕ್ಕೆ ಹೋಗ್ತಾ ಇರಿ, ಅಭ್ಯಾಸ ಇಲ್ಲ ನಮಗೆ ಗಂಧ ಇಡೋದಿಲ್ಲ, ಇಡಲೇಬೇಕು ನೀವು. ನಿಮಗೆ ಒಳ್ಳೇದಾಗಬೇಕಂದ್ರೆ ಗಂಧವನ್ನು ಅಣೆಗೆ ವೃತ್ತಾಕಾರವಾಗಿ ಇಡಬೇಕು, ಅದರ ಮಧ್ಯೆ ಕುಂಕುಮವನ್ನು ಇಡಬೇಕು. ಗಂಧ ಇಟ್ಟ ಮೇಲೆ ಅದರ ಒಳಗಡೆ ಕುಂಕುಮ ಚಿಕ್ಕದಾಗಿ ಕಾಣೋ ರೀತಿ ಇಡಬೇಕು. ಗಂಧ ದೊಡ್ಡದಾಗಿರಬೇಕು, ಅದರೊಳಗೆ ಕುಂಕುಮ ಚಿಕ್ಕದಾಗಿ ಕಾಣಬೇಕು. ಈ ರೀತಿಯಾಗಿ ಒಂದು ಉಂಡೆ ಬೆಳ್ಳುಳ್ಳಿಯನ್ನು ನಿಮ್ಮ ಜೇಬಲ್ಲಿ ಇಟ್ಕೊಂಡಿರ್ತೀರಾ ಅಥವಾ ಪರ್ಸಲ್ಲಿ ಇಟ್ಕೊಂಡಿರ್ತೀರಾ, ಜೊತೆಗೆ ಅವತ್ತಿನ ದಿನದಿಂದಲೇ ನೀವು ಈ ಗಂಧ ಮತ್ತು ಕುಂಕುಮವನ್ನು ಸೇರಿಸಿ ಇಟ್ಕೊತಾ ಬಂದರೆ ಯಾವುದೇ ರೀತಿಯಾದಂತಹ ನರದೃಷ್ಟಿ ದೋಷಗಳು ನಿಮಗೆ ಕಾಡೋದಿಲ್ಲ. ನಾವು ಒಳ್ಳೆ ಬಟ್ಟೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ, ಇಲ್ಲ ಒಳ್ಳೆ ಕಾರ್ ತೊಗೊಂಡು ಒಳ್ಳೆ ಬೈಕ್ ತೊಗೊಂಡಿದ್ದೀವಿ, ಈ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ 4-6 ಜನ 4-6 ರೀತಿ ನಮ್ಮ ಬಗ್ಗೆ ಮಾತಾಡ್ಕೋತಾರೆ, ದೃಷ್ಟಿದೋಷಗಳು ನಮ್ಮನ್ನು ಕಾಡುತ್ತೆ. ಜನರ ಕಣ್ಣು ಸರಿ ಇಲ್ಲ, ನಮ್ಮ ಅಕ್ಕಪಕ್ಕದವರೇ ನಮಗೆ ಶತ್ರುಗಳಾಗಿರ್ತಾರೆ, ಇಂತಹ ವಿಚಾರಗಳಿದ್ದಾಗ ಈ ರೀತಿಯಾದಂತಹ ಒಂದು ಸಣ್ಣ ತಂತ್ರವನ್ನು ಮಂಗಳವಾರ ದಿನ ಪ್ರಾರಂಭ ಮಾಡಿ. ಇನ್ನು ಕೆಲವರಿಗೆ ಕೆಲವು ಸಂದೇಹಗಳಿರುತ್ತೆ, ಈ ಬೆಳ್ಳುಳ್ಳಿ ಉಂಡೆಯನ್ನು ಒಂದ್ಸಲ ಇಟ್ಕೊಂಡ್ರೆ ಸಾಕು, ಪದೇ ಪದೇ ಚೇಂಜ್ ಮಾಡೋದೇನು ಬೇಡವಾ, ಇಲ್ಲ ಈ ರೀತಿಯಾಗಿ ನೀವು ಮಾಡಿದ ಮೇಲೆ ಬೆಳ್ಳುಳ್ಳಿಯನ್ನು ಸಂಪೂರ್ಣವಾಗಿ ಒಣಗಿದ ಮೇಲೆ ನೀವು ಬದಲಾಯಿಸ್ಬೋದು. ಯಾವುದು ಮಂಗಳವಾರ ದಿನವೇ ಬದಲಾಯಿಸಬೇಕು, ಏನಾದ್ರು ಒಣಗೋಗಿದರೆ ಪೂರ್ತಿಯಾಗಿ ಅದನ್ನು ಬದಲಾಯಿಸ್ಕೋತಾ ಬನ್ನಿ. ಈ ರೀತಿಯಾದ ತಂತ್ರವನ್ನು ಮಾಡಿ ನೋಡಿ. ಒಂದು ಬೆಳ್ಳುಳ್ಳಿ ಉಂಡೆ ವಿಶೇಷವಾದ ಶಕ್ತಿ ಇರುತ್ತೆ ಬೆಳ್ಳುಳ್ಳಿಗೆ. ಈ ರೀತಿ ಬೆಳ್ಳುಳ್ಳಿಯ ತಂತ್ರವನ್ನು ಮಾಡೋದ್ರಿಂದ ದೃಷ್ಟಿದೋಷಗಳು ನಿಮಗೆ ಕಾಡೋದಿಲ್ಲ, ಮನೆಯಲ್ಲಿ ಸುಖಶಾಂತಿ ನೆಲೆಸುತ್ತೆ, ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಯಶಸ್ಸು ಅನ್ನೋದು ನಿಮಗೆ ಸಿಗುತ್ತೆ, ಯಾವುದೇ ರೀತಿಯಾದಂತಹ ಶತ್ರುಗಳಿಂದ ಕಾಟಗಳು ನಿಮಗಾಗೋದಿಲ್ಲ, ಮಾಟ ಮಂತ್ರ ಏನೇ ಇದ್ರೂ ಕೂಡ ನಿಮಗೆ ತಾಕೋದಿಲ್ಲ. ಈ ರೀತಿಯಾಗಿ ಮಾಡ್ತಾ ಬನ್ನಿ, ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ನಿಮಗೆ ತಿಳಿಯುತ್ತೆ. ಈ ವಿಶೇಷವಾದ ದೃಷ್ಟಿದೋಷದ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಮ್ಮ ದೇಗುಲದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.